नमस्कार, डेली व्यू मराठी बुलेटिन मध्ये आपल्या सर्वांचे स्वागत। प्रकरणद हिन्नेलेयल्ली आवत्तिन दिन कमिशनर हळ्ळि हेळिदरे नानु हेळ्तीनि तप्पु वैयक्तिक अल्ल इदु, आवत्ते नानु हेळिद्दे वैयक्तिक अल्ल इदु, अदु इरबहुदु, आदरे इदर हिंदे इन्नू साकष्टु कैगळु केलस माडिदावे अंत अन्नुवंत आवत्ते हेळिदे, ईगलू नानु हेळ्ता इदीनि। इदोंदु व्यवस्थितवादंत राजकीय प्रेरितवादंत कोले प्रयत्न आगिदे, ಮತ್ತು ಈ ರಾಜಕೀಯ ಪ್ರಭಾವದಿಂದ ಪೊಲೀಸ್ ಇಲಾಖೆ ಈ ಕೇಸ್ನಲ್ಲಿ ಎಲ್ಲೋ ಒತ್ತಡಕ್ಕೆ ಎಲ್ಲೋ ಆಶೆಗೆ ಮಣಿತಾ ಇದ್ದಾರೆ ಅಂತ ಅನ್ನುವಂತದ್ದು ನಾನು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದೀನಿ। ಇದಕ್ಕೆ ನಾನು ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ, ಹೇಗೆ ಯಾವ ಯಾವ ರೀತಿ ಇವತ್ತಿನ ತನಕ ಇವತ್ತಿನವರೆಗೆ ಈ ಒಂದು ಕೊಲೆ ಪ್ರಕರಣದ ಈ ಘಟನೆಯನ್ನು ಇವತ್ತಿನವರೆಗೆ ಐ ವಿಟ್ನೆಸ್ ಅಂದರೆ ಆ ಕಾರಿನೊಳಗಡೆ ಇದ್ದಂಥ ಮೂರು ಜನರದ್ದು ಇನ್ನೂವರೆಗೆ ಹೇಳಿಕೆ ತಗೊಂಡಿಲ್ಲ, ಆ ಫೈರಿಂಗ್ ಆದಂಥ ಪ್ಲೇಸನ್ನ ಆಜುಬಾಜು ಮನೆ ಅಂಗಡಿ ಗ್ಯಾರೇಜು ಅಲ್ಲಿ ಹೋಟೆಲ್ಗಳಿದ್ದಾವೆ ಅವ್ರದ್ದು ಯಾರದೂ ಕೂಡ ತಗೊಂಡಿಲ್ಲ। ಅಂದರೆ ಎಷ್ಟು ಗಂಭೀರ ತಗೊಂಡಿದ್ದಾರೆ ಅಂತ ಅನ್ನೋದು ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಗೆ। ಇನ್ನು ಸಿ ಸಿ ಕ್ಯಾಮ್ರಾದಲ್ಲಿ ಎರಡು ವೆಹಿಕಲ್ ಇದ್ದಾವೆ, ಒಂದು ಸ್ಕೂಟರ್ ಇದೆ, ಇನ್ನೊಂದು ಬೈಕ್ ಇದೆ, ಬೈಕು ಸ್ಪೀಡ್ನಲ್ಲಿ ಹೋಗಿದೆ, ಸ್ಕೂಟರು ಎಡಗಡೆ ಆ ಶಾಲೆಯ ಕಡೆಗೆ ಹೋಗಿದೆ, ಅದು ಸ್ಕೂಟರನ್ನು ಸೀಸ್ ಮಾಡಿದ್ದಾರೆ, ಬೈಕ್ ಇಲ್ಲ, ಇನ್ನೂವರೆಗೆ ಬೈಕ್ ಸೀಸ್ ಮಾಡಿಲ್ಲ, ಬೈಕ್ ಯಾವುದು ಅಂತ ಅನ್ನೋದು ಇನ್ನೂವರೆಗೆ ಕಂಡು ಹಿಡಿದಿಲ್ಲ। ಮತ್ತು ಸ್ಕೂಟರ್ನಲ್ಲಿ ಇಬ್ಬರಿದ್ದಾರೆ, ಅದರಲ್ಲಿ ಇಬ್ಬರಿದ್ದಾರೆ, ನಾನು ಹೇಳ್ತೀನಿ ಇದೊಂದು ಗ್ಯಾಂಗ್ ಇದೆ, ಒಂದು ಟೋಟಲ್ ಒಂದು ಟೀಮ್ ಇದೆ, ಇಬ್ಬರು ಇಬ್ಬರು ನಾಲ್ಕು ಐದು ಅಂತ ನಾನು ಹೇಳಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಜಿಸಿದೆ, ಇದೊಂದು ಕುತಂತ್ರ ನಡೀತಾ ಇದೆ, ಹಿಂದೂ ವಿರೋಧಿ ಕುತಂತ್ರ ಇದು, ರಾಜಕೀಯ ಸ್ವಾರ್ಥದ ಕುತಂತ್ರ ಇದು। ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ಬೈಕು ಯಾರ್ದು ಎಲ್ಲಿ ಹೋಯಿತು ಯಾರವರು ಅನ್ನೋದು ಇನ್ನೂವರೆಗೆ ಇಲ್ಲ। ಮೂರು ಜನ ಸರೆಂಡರ್ ಆಗಿದ್ದಾರೆ, ಆ ಮೂರು ಜನ ಸರೆಂಡರ್ ಆಗಿದ್ದು ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲ ಅಲ್ಲ, ಬೇರೆ ಯಾವುದೋ ಒಂದು ಆಫೀಸರ್ ಎದುರುಗಡೆ ಸರೆಂಡರ್ ಆಗಿದ್ದಾರೆ। ಯಾಕೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಸರೆಂಡರ್ ಆಗಲಿಲ್ಲ ಅಥವಾ ಅರೆಸ್ಟ್ ಅಲ್ಲ್ಯಾಕಾಗಲಿಲ್ಲ? ಸೊ ಇದು ಒಂದು ನಾವು ಸಂಶಯ ಪಡುವಂಥ ಇದನ್ನು ಹೇಳ್ತಾ ಇದ್ದೀನಿ। ಇನ್ನು ಎರಡು ಬಾರಿ ಫೈರ್ ಆಗಿದೆ, ಎರಡು ಬುಲೆಟ್ ಇದೆ, ಒಂದು ಬುಲೆಟ್ ಮಾತ್ರ ಸೀಸ್ ಮಾಡಿದರು। ಎರಡನೇದು ಆ ವ್ಯಕ್ತಿ ಡ್ರೈವರ್ ಹೇಳಿದ್ದಾರೆ, ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾನೆ, ನನಗೆ ಮೊದಲು ಒಂದು ಕಾಲಿಗೆ ಹೊಡೆದು ಕೆಳಗಡೆ ಏನೋ ಬಿತ್ತು ಅಂತ ಅನ್ನೋದು ಹೇಳಿದಾನ, ಅವನು ಗ್ಲಾಸಿಗೆ ಹೊಡೆದು ಕಾಲಿಗೆ ಹೊಡೆದಿದೆ, ಬಲಗಾಲಿಗೆ ಅವನು ಕಾಲಿಗೆ ಹೊಡೆದಿದೆ, ಹೊಡೆದು ಕೆಳಗಡೆ ಬಿದ್ದಿದೆ ಅಂತನ್ನುವಂಥದ್ದು ಹೇಳಿಕೆಯನ್ನು ಹೇಳಿದ್ರೂ ಕೂಡ ಆ ಎರಡನೆಯ ಬುಲೆಟ್ಟಿನ ಸಂಬಂಧಪಟ್ಟಾಗೆ ಏನೂ ಯೋಚನೆ ಮಾಡಲಿಲ್ಲ। ಯಾವಾಗ ಸಿಕ್ತು ಎರಡನೇ ಬುಲೆಟ್ಟು ಅಂತಂದರೆ ರವಿ ಕೋಕಿತ್ಕರ್ ಯಾವುದೋ ಒಂದು ದಾಖಲೆ ಬೇಕಾಗಿದೆ ಅಂತ ಹೇಳಿ ಆ ಕಾರಿನಲ್ಲಿ ಸೀಸ್ ಮಾಡಿದಂಥ ಕಾರಿನಲ್ಲಿ ಒಳಗಡೆ ಹೋಗಿ ನೋಡಿದಾಗ ಅವಾಗ ಎರಡನೇ ಬುಲೆಟ್ ಸಿಕ್ಕಿದೆ, ಇವರಿಂದಲ್ಲ, ಪೊಲೀಸರಿಂದಲ್ಲ, ಪೊಲೀಸರು ಎನ್ಕ್ವೈರಿ ಮಾಡೇ ಇಲ್ಲ, ಅಲ್ಲಿ ನೋಡೇ ಇಲ್ಲ। ಅಂದರೆ ಎಷ್ಟು ದುರ್ಲಕ್ಷ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತನ್ನುವಂಥದ್ದು ಇದೇ ಸಾಕ್ಷಿ ಹೇಳ್ತೀನಿ ನಾನು। ಇನ್ನು ಎಫ್ ಎಸ್ ಎಲ್ ಸಂಬಂಧಪಟ್ಟಾಗೆ ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ। ಸೊ ಈ ರೀತಿಯ ಎಲ್ಲ ಇದನ್ನು ಗಮನಿಸಿದರೆ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಇನ್ನೊಂದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ। ಆರ್ಮ್ಸ್ ಆ್ಯಕ್ಟ್ ಪ್ರಕಾರ 27 ಸೆಕ್ಷನ್ 27 ಆ್ಯಕ್ಟ್ ಹಾಕಬೇಕು,
ಈ ಕೇ ಇದು ಇದು ಹಾಕಬೇಕು ಇವರು ಹಾಕಿದ್ದು 25 ಏನು 25 ಏನು ಹೇಳುತ್ತೆ ಅಂದ್ರೆ ಇತ್ತು ಆರ್ಮಿ ಇತ್ತು ಆಯುಧ ಇತ್ತು ಅಂತ ಅನ್ನೋದಕ್ಕೆ 25 ಹೇಳುತ್ತೆ 27 ಏನು ಹೇಳುತ್ತೆ ಅಂದ್ರೆ ಆರ್ಮ್ ಆಯುಧವನ್ನು ಉಪಯೋಗಿಸಿದರೆ ಫೈರ್ ಆಗಿದೆ ಸೋ 25 ಗೆ ಶಿಕ್ಷೆ ಇಲ್ಲ ಅದಕ್ಕೆ ಬಹಳ ದೊಡ್ಡ ಅಪರಾಧ ಅಲ್ಲ ಅದು ಆದರೆ ಫೈರ್ ಆಗಿದ್ದು 27 ನ ಹಾಕಿಲ್ಲ ಅವರು ಅಂದ್ರೆ ಎಂತ ಲೋಪ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ 3 ವರ್ಷದಿಂದ 7 ವರ್ಷವರೆಗೆ ಶಿಕ್ಷೆ ಇದೆ ಆರ್ ಜೀವಾವಧಿ ಶಿಕ್ಷೆ ಇದೆ ಆರ್ ಗಲ್ಲು ಶಿಕ್ಷೆ ಇದೆ 27 ಸೆಕ್ಷನ್ 27 ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಯಾಕೆ ಯಾರನ್ನ ಯಾರು ನಿಮ್ಮ ಮೇಲೆ ತಲೆ ಮೇಲೆ ಕೂತಿದ್ದಾರೆ ಯಾರಿಗೆ ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ಮೇಲೆ ವಿಶ್ವಾಸ ಹೋಗ್ತಾ ಇದೆ ಗಂಭೀರವಾಗಿ ತೋಂಡಿಲ್ಲ ಅಂತ ಅನ್ನೋದಕ್ಕೆ ಇದು ಇದೇ ಕಾರಣ ಸೋ ವ್ಯವಸ್ಥಿತವಾಗಿ ಇದನ್ನ ಯಾರ್ದೋ ದಬಾನಿಕೆ ಮೇಲೆ ರಾಜಕೀಯದ ಪ್ರಭಾವ ನಿಶ್ಚಿತವಾಗಿದೆ ಅಷ್ಟೇ ಅಲ್ಲ ಇನ್ನೊಂದು ಬಹಳ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ 8ನೇ ತಾರೀಕನೇ ದಾವಣಗೆರೆಯಲ್ಲೋ ಅಥವಾ ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಡ್ತಾರೆ ಇದೊಂದು ಗಂಭೀರ ಪ್ರಕರಣ ಇದೆ ಕೂಡಲೇ ನಾನು ತನಿಖೆ ಮಾಡಕ್ಕೆ ಹೇಳಿದ್ದೀನಿ ಯಾವುದೇ ರೀತಿಯ ಇದರಲ್ಲಿ ಯಾರ್ದೂ ಏನೂ ಇಲ್ಲದೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದಂಥ ಮುಖ್ಯಮಂತ್ರಿಗಳನ್ನು ಕೂಡ ಪಕ್ಕಕ್ಕೆ ತಳ್ಳಿ ಮುಖ್ಯಮಂತ್ರಿಗಳು ಕಿಮ್ಮತ್ತು ಕೊಟ್ಟಿಲ್ಲ ಮುಖ್ಯಮಂತ್ರಿ ಮೇಲೆ ಇನ್ನೊಬ್ಬ ಯಾರೋ ಇಲ್ಲಿ ಪ್ರಭಾವಿ ರಾಜಕೀಯ ನಾಯಕರ ಇವರ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಸೊ ನಾನು ಹೇಳ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಗಮನಿಸಿದರೆ ಬೆಳಗಾವಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ಈ ಕೇಸ್ನಲ್ಲಿ ವಿಶ್ವಾಸ ಇಲ್ಲ ಈ ಸರ್ ಒಂದು ಅಲ್ಲ ಹೇಳ್ಬಿಡ್ತೀನಿ ಮುಗಿತು ನಮ್ದು ಈ ಕೇಸ್ನಲ್ಲಿ ನನಗೆ ವಿಶ್ವಾಸ ಇಲ್ಲ ಹಾಗಾಗಿ CID ಕೊಡಬೇಕು ಇಲ್ಲ SIT ರಚನೆ ಆಗಬೇಕು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ರಚನೆ ಮಾಡಿ ಅದನ್ನು ಮಾಡಿ ಇಲ್ಲ ಒಂದು ಪ್ರೈವೇಟ್ ಅಲ್ಲ ಇದು ಏನು ಇಂಡಿಪೆಂಡೆಂಟ್ ಒಂದು ಇನ್ವೆಸ್ಟಿಗೇಷನ್ ಆಗಲಿ ಒಂದು ತಿಂಗಳು ಗಡುವು ಕೊಡ್ತೀವಿ ಸರ್ಕಾರಕ್ಕೆ ಒಂದು ತಿಂಗಳು ಗಡುವು ಕೊಡ್ತೀವಿ ಇದನ್ನು CIDಗೆ SIT ಅಥವಾ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ.